ಅವ್ರ ಮೇಲೆ ಪ್ರೆಷರ್ ಇದೆ, ಆದರೆ ದಯವಿಟ್ಟು ಈ ಇದನ್ನು ನೀವು ಮಾಧ್ಯಮ ಮಿತ್ರರು ಬಹಳ ಗಂಭೀರ ಇತ್ತು ಅಂತ ನೀವು ಚರ್ಚೆ, ನೀವು ಸಮಾಜ ಕಣ್ಣು ಬೆಳಗಾವದಲ್ಲಿ ಮುಂದೆ ಮಾಡಲಿ ಅವ ಸಾಧನೆ ಅದೇ ಎಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಾಕಿದೆ ಷಡ್ಯಂತ್ರ ನೋಡಿ. ರಮೇಶ್ ಜಾರಕಿಹೊಳಿ ಇರಬಹುದು, ಸತೀಶ್ ಹೆಂಗದು, ಇನ್ನೊಬ್ಬರು ಯಾರೇ ಹೆಸರಿದ್ರೆ ಅವರಿರ್ಬೋದು, ಬೆಳಗಾವ್ ಮೂಲೆ ಮೂಲೆ ಗೊತ್ತವ್ರಿ, ಅವ್ರ ನಡೆ ಬಂದ ನಡೆಗೆ ಹಿಂದಿನ 20 ವರ್ಷ ಬಂದಂತ ಎಲ್ಲ ನೀವೆಲ್ಲ ನೋಡಿದ್ರಿ, ಅವ್ರು ಯಾರು ಏನು ಎಂತ ನೀವೆಲ್ಲ ನೋಡಿದ್ರಿ. ರಮೇಶ್ ಜಾರಕಿಹೊಳಿ ಹೆಂಗ, ಪೃಥ್ವಿ ಸಿಂಗ್ ಹೆಂಗ, ಮತ್ತೊಬ್ಬ ಹೆಂಗ, ಎಲ್ಲ ನೋಡಿದ್ರಿ ನೀವು. ಯಾರು ಅದೆಲ್ಲ ನೋಡ್ರಿ, ಅದನ್ನೆಲ್ಲ ನೀವು ರಾಜಕೀಯ ಧರಿಸ್ಬೇಡ ದಯವಿಟ್ಟು. ಇಲ್ಲ ಅವೆಲ್ಲ ಈಗ ದಿನಾರ್ಥ ಅದನ್ನ ತಿಳಿಕೊಳ್ಳೋಣ ಅಂತ ಬಾಳ ನೋಡಿದ್ನ. ನನಗೆ ಯಾವ ಚೋಟ ರಾಜನ ಅಲ್ಲ, ದಯವಿಟ್ಟು ಪೂಜಾ ರವಿ ಪೂಜಾರಿ ಬಂದಿತ್ತು ನನಗೆ 2-3 ಸಲ, ನಾ ಕೇರ್ ಮಾಡಿಲ್ಲ. ನನ್ನ ಈ ವಿಚಾರ ಜನರ ವಿಚಾರ, ನನಗೆ ರವಿ ಪೂಜಾರಿ ನಂಗೆ ತಟ್ಟಿ ಕೊಟ್ಟಿದ್ದೆ, ಅದಕ್ಕೆ ಕೇರ್ ಮಾಡಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡಲಿಲ್ಲ. ರಮೇಶ್ ಜಾರಕಿಹೊಳಿ ತಿರ್ಬೋದು, ನನ್ನ ಶಿಷ್ಯ ಇರ್ಬೋದು. ನೋಡಿ ಅಂತ ಚಿಲ್ಲರ ರಾಜಕೀಯ ಮಾಡಿದ ಜಾರಕಿಹೊಳಿ ಕುಟುಂಬ ಅಲ್ಲ ನಾವು, ಜಾರಕಿಹೊಳಿ ಕುಟುಂಬದ ನೋಡ್ರಿ. ಇವ್ರು ಲಾಟ್ರಿ ಮಂತ್ರಿ, ಲಾಟ್ರಿ MLA, ಎಲ್ಲೇ ದಿವಸದಲ್ಲಿ ಅವರು ಮಾಜಿ ಆಗುವಂತ ಸಂದರ್ಭ ಬರ್ತದೆ, ದಯವಿಟ್ಟು ಸಾಕು. ಅವ್ರ ಮೇಲೆ ಪ್ರೆಷರ್ ಇದೆ, ಆದ್ರೆ ದಯವಿಟ್ಟು ಇದನ್ನು ನೀವು ಮಾಧ್ಯಮ ಮಿತ್ರರು ಬಹಳ ಗಂಭೀರ ಇತ್ತು ಅಂತ ನೀವು ಚರ್ಚೆ, ನೀವು ಸಮಾಜ ಕಣ್ಣು ಬೆಳಗಾವದಲ್ಲಿ ಮುಂದೆ ಮಾಡಲಿ ಅವ ಸಾಧನೆ ಅದೇ ಎಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಾಕಿದೆ ಷಡ್ಯಂತ್ರ. ನೋಡಿ ರಮೇಶ್ ಜಾರಕಿಹೊಳಿ ಇರಬಹುದು, ಸತೀಶ್ ಹೆಂಗದು, ಇನ್ನೊಬ್ಬರು ಯಾರೇ ಹೆಸರಿದ್ರೆ ಅವರಿರ್ಬೋದು, ಬೆಳಗಾವ್ ಮೂಲೆ ಮೂಲೆ ಗೊತ್ತವ್ರಿ, ಅವ್ರ ನಡೆ ಬಂದ ನಡೆಗೆ ಹಿಂದಿನ 20 ವರ್ಷ ಬಂದಂತ ಎಲ್ಲ ನೀವೆಲ್ಲ ನೋಡಿದ್ರಿ, ಅವ್ರು ಯಾರು ಏನು ಎಂತ ನೀವೆಲ್ಲ ನೋಡಿದ್ರಿ. ರಮೇಶ್ ಜಾರಕಿಹೊಳಿ ಹೆಂಗ, ಪೃಥ್ವಿ ಸಿಂಗ್ ಹೆಂಗ, ಮತ್ತೊಬ್ಬ ಹೆಂಗ, ಎಲ್ಲ ನೋಡಿದ್ರಿ ನೀವು. ಅದೆಲ್ಲ ನೋಡ್ರಿ, ಅದನ್ನೆಲ್ಲ ನೀವು ರಾಜಕೀಯ ಧರಿಸ್ಬೇಡ ದಯವಿಟ್ಟು. ಇಲ್ಲ ಅವೆಲ್ಲ ಈಗ ದಿನಾರ್ಥ ಅದನ್ನ ತಿಳಿಕೊಳ್ಳೋಣ ಅಂತ ಬಾಳ ನೋಡಿದ್ನ. ನನಗೆ ಯಾವ ಚೋಟ ರಾಜನ ಅಲ್ಲ, ದಯವಿಟ್ಟು ಪೂಜಾ ರವಿ ಪೂಜಾರಿ ಬಂದಿತ್ತು ನನಗೆ 2-3 ಸಲ, ನಾ ಕೇರ್ ಮಾಡಿಲ್ಲ. ನನ್ನ ಈ ವಿಚಾರ ಜನರ ವಿಚಾರ, ನನಗೆ ರವಿ ಪೂಜಾರಿ ನಂಗೆ ತಟ್ಟಿ ಕೊಟ್ಟಿದ್ದೆ, ಅದಕ್ಕೆ ಕೇರ್ ಮಾಡಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡಲಿಲ್ಲ. ರಮೇಶ್ ಜಾರಕಿಹೊಳಿ ತಿರ್ಬೋದು, ನನ್ನ ಶಿಷ್ಯ ಇರ್ಬೋದು. ನೋಡಿ ಅಂತ ಚಿಲ್ಲರ ರಾಜಕೀಯ ಮಾಡಿದ ಜಾರಕಿಹೊಳಿ ಕುಟುಂಬ ಅಲ್ಲ ನಾವು, ಜಾರಕಿಹೊಳಿ ಕುಟುಂಬದ ನೋಡ್ರಿ. ಇವ್ರು ಲಾಟ್ರಿ ಮಂತ್ರಿ, ಲಾಟ್ರಿ MLA, ಎಲ್ಲೇ ದಿವಸದಲ್ಲಿ ಅವರು ಮಾಜಿ ಆಗುವಂತ ಸಂದರ್ಭ ಬರ್ತದೆ, ದಯವಿಟ್ಟು ಸಾಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.